विजयपुर जिले में जनार्दन रेड्डी टेंपल रन माड़ता इद्दारे। शिवनगिय हेमारडि मल्लम्म देवस्थान के रेड्डी भेटियन्न नीडिद्दारे। गणि धणिगे बेंबलिगरिंद धूरी स्वागत कूड सिक्किदे। केआरपीपी कांग्रेस बीजेपी बी टीम अल्ल, तम्म पक्षद विरुद्धद टीकेगळिगे ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ। ನಾನು ಗೆಲ್ಲುವ ಕ್ಷೇತ್ರದಲ್ಲಿ ಮಾತ್ರ ಹೆಜ್ಜೆ ಇಡ್ತಾ ಇದ್ದೇನೆ। ವಿಧಾನಸೌಧದ ಎಂಟ್ರಿಗೆ ಎಷ್ಟು ಸೀಟ್ ಬೇಕೋ ಅಷ್ಟು ಸಿಕ್ಕರೆ ಸಾಕು। ವಿಜಯಪುರದಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ। ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮದರಸಾ ಬಂದ್, ಅಸ್ಸಾಂ ಸಿಎಂ ಹೇಳಿಕೆಗೆ ಜನಾರ್ದನ ರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ। ಬಸವಣ್ಣನವರ ಆದರ್ಶ ತತ್ವದತ್ತೆ ಕೆಲಸ ಮಾಡಬೇಕು। ರಾಜ್ಯದಲ್ಲಿ ಕೋಮು ಗಲಭೆಗೆ ಜನಾರ್ದನ ರೆಡ್ಡಿ ಬಿಡಲ್ಲ। ಹಿಂದೂ ಮುಸ್ಲಿಮರು ಅಣ್ಣ ತಮ್ಮರಂತೆ ಬದುಕಬೇಕು। ವಿಜಯಪುರದಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ। ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಜಾತಿ ಮತ ಭೇದ ಅನ್ನೋದಿಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಂಬು ಗಲಭೆಗಳು ಅಥವಾ ಒಂದು ನಡುವೆ ಯಾವುದೇ ಒಂದು ತಾರತಮ್ಯ ಮಾಡೋದಕ್ಕೆ ಜನಾರ್ದನ ರೆಡ್ಡಿ ಬಿಡುವ ಪ್ರಶ್ನೆನೇ ಇಲ್ಲ। ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕೂಡ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಕೂಡ ಸೇರಿ ಅಣ್ಣ ತಮ್ಮದ್ರಂಗೆ ಇಂದ ನಾವು ಬದುಕಬೇಕು ಅನ್ನೋದೇ ನನ್ನ ಕನಸು। ಅದೇ ಬಸವಣ್ಣನವರ ತತ್ವ ಕೂಡ। ಆದರೆ ಇಲ್ಲಿ ವಿಜಯಪುರ ನಗರ ಶಾಸಕರು ಮುಸ್ಲಿಂ ವೋಟ್ಸ್ ಬೇಡ ನಮಗೆ ಅಂತ ಹೇಳ್ತಾರೆ। ನೋಡಿ, ಒಂದೇ ಒಂದು ವಿಷಯ ಹೇಳ್ತೇನೆ, ನಾವು ಈ ಭೂಮಿ ಮೇಲೆ ಮತ್ತು ನಮ್ಮ ಭಾರತದಲ್ಲಿ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಈ ಹಿಂದೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆ 10 9 ಕ್ಷೇತ್ರಗಳು 3 ಬಾರಿ ಪಾರ್ಲಿಮೆಂಟ್ ಸೀಟ್ ನಾವು ಗೆಲ್ಲಬೇಕಂತ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಂಥ ಒಂದು ಅವಕಾಶಗಳನ್ನ ನಾವು ಅಲ್ಲಿ ಕೊಟ್ಟಿಲ್ಲ। ಇವತ್ತು ನಾನೇ ಒಂದು ಪಕ್ಷ ರಚನೆ ಮಾಡಿದ್ದೇನೆ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತೇಳಿ ಬಸವಣ್ಣನವರ ಒಂದು ಕನಸಿನ ಕಲ್ಯಾಣ ರಾಜ್ಯ ಅವತ್ತೇನಿತ್ತು ಅದು ಮತ್ತೆ ಒಂದು ಪುನರ್ನಿರ್ಮಾಣ ಆಗುತ್ತಂತ ಅದರಲ್ಲಿ ನಿಮಗೆ ಅನುಮಾನನೇ ಇಲ್ಲ। ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।